ನಮಸ್ಕಾರ ವೀಕ್ಷಕರೇ, ನೋಡಿ ಸಾಮಾನ್ಯವಾಗಿ ಕುಕ್ಕರ್ಗೆ ಹಾಕುವಂತಹ ಈ ಥರ ವಾಚರನ್ನು ನಾವು ಬಿಸಾಡ್ತಾ ಇರ್ತೀವಿ, ಹಳೇದಾಗಿರುತ್ತೆ, ಇಲ್ಲ ಅಂತಂದರೆ ಇದು ಕಟ್ಟಾಗಿ ಒಮ್ಮೊಮ್ಮೆ ಬಿಸಾಡ್ತಾ ಇರ್ತೀವಿ. ಸೊ ಅಂಥವನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ ನೋಡಿ ಬಟ್ಟೆ ಕ್ಲಿಪ್ಸನ್ನು ತಗೊಂಡು ಇದಕ್ಕೆ ಹಾಕೊಳ್ಳೋಣ. ನೋಡಿ ನಾವು ಬಟ್ಟೆಗೆ ಕ್ಲಿಪ್ಪನ್ನು ಹಾಕೋಕ್ಕೆ ಹೋಗುವಾಗ ಈ ಥರ ಕೈಗೆ ತಗಲಾಕೊಂಡು ಒಂದೊಂದು ಕ್ಲಿಪ್ಪನ್ನು ತಗೊಂಡು ನಾವು ಬಟ್ಟೆಗೆ ಹಾಕೋಬೋದು. ನಂತರ ತೆಗೆದು ಅದೇ ವಾಚರ್ಗೆ ಹಾಕ್ಕೊಂಡು ಎಲ್ಲಾದರೂ ಒಂದು ಪ್ಲೇಸಲ್ಲಿ ಇದನ್ನು ಈ ಥರ ತಗಲಾಕೋಬೋದು. ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ನಾವು ಮತ್ತೊಂದು ಟಿಪ್ಸನ್ನು ನೋಡೋಣ. ನೋಡಿ ಸಾಮಾನ್ಯವಾಗಿ ನಾವು ಎಮ್ಮಿಂಗ್ ಮಾಡುವಂತಹ ಸೂಜಿ ಬರುತ್ತಲ್ವ, ಈ ಸೂಜಿ ತುಂಬ ಚಿಕ್ಕದಾಗಿರುತ್ತೆ, ಇದಕ್ಕೆ ಹೋಲ್ ಕೂಡ ತುಂಬ ಚಿಕ್ಕದಾಗೇ ಇರುತ್ತೆ. ಸೊ ಇದಕ್ಕೆ ದಾರ ಹತ್ಸೋದಕ್ಕೆ ಕೆಲವರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥವ್ರು ಈ ಟಿಪ್ಸನ್ನು ಯೂಸ್ ಮಾಡಿ. ನೋಡಿ ಪರ್ಗೆಯಲ್ಲಿ ಸಣ್ಣದಾಗಿರ್ತಕ್ಕಂತಹ ಕಡ್ಡಿಯನ್ನು ತಗೊಳ್ಳೋಣ. ತುಂಬ ಸಣ್ಣಕ್ಕಿರ್ತಕ್ಕಂಥದ್ದನ್ನು ತಗೋಬೇಕಾಗತ್ತೆ. ತಗೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕು ಈ ಥರ. ಸೊ ಇದಕ್ಕೆ ಗಂಟೆಗಳಿರುತ್ತೆ, ಗಂಟು ಇಲ್ದಿರೋ ಈ ಥರ ಉಗುರಲ್ಲಿ ಈ ಥರ ತೆಗೆದ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ. ನೋಡಿದ್ರಲ್ಲ, ತುಂಬ ತೆಳುವಾಗಿರ್ತಕ್ಕಂಥದ್ದನ್ನು ತಗೊಂಡು ಯಾವುದಾದ್ರೂ ಒಂದು ಸ್ಪೂನನ್ನು ತಗೊಳ್ಳೋಣ. ಫೋರ್ಕ್ ಸ್ಪೂನೇ ತಗೋಬೇಕಂತೇನಿಲ್ಲ, ನಾರ್ಮಲ್ ಸ್ಪೂನ್ ಕೂಡ ತಗೋಬೋದು, ಇಲ್ಲ ಅಂತಂದರೆ ನೈಲ್ ಕಟರ್ ಕೂಡ ತಗೋಬೋದು. ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಬಿಚ್ಚೋಗ್ಬಾರ್ದು, ಟೈಟಾಗಿರಬೇಕು. ಹಾಗಾಗಿ ಟೇಪ್ ಇದ್ದರೆ ಟೇಪ್ ಯೂಸ್ ಮಾಡಿ. ನಿಮ್ಮ ಹತ್ರ ಟೇಪ್ ಇಲ್ಲ ಅಂತಂದರೆ ನೋಡಿ ಈ ಥರ ದಾರ ತಗೊಂಡು ಚೆನ್ನಾಗಿ ಸುತ್ತಬಿಡಿ, ಅಂತಂದರೆ ಇದು ಓಪನ್ ಆಗಬಾರ್ದು, ಹಾಗೆ ಗಟ್ಟಿಯಾಗಿ ಈ ಥರ ಚೆನ್ನಾಗಿ ಸುತ್ತಬಿಡಿ. ಈ ಥರ ಸುತ್ತಿದ್ದಾದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಈ ತುದಿಯಲ್ಲಿ ನೋಡಿ ಈ ತುದಿ ಬರುತ್ತಲ್ವ, ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದನ್ನು ಸೂಯಿಗೆ ಹಚ್ಬೇಕು. ನೋಡಿದ್ರಲ್ಲ, ಒಂದೇ ಸಮನೆ ನಾವು ಸೂಯಿಗೆ ಹಚ್ಬೋದು. ನೋಡಿ ಈಗ ನಾನು ಮತ್ತೊಮ್ಮೆ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಇದಕ್ಕೆ ಹಚ್ಬೋದು ಅಂತ. ನೋಡಿದ್ರಲ್ಲ, ಈಗ ಇಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ ಈ ಥರ. ನೋಡಿ ಇದರಲ್ಲಿ ದಾರವನ್ನು ಸೇರಿಸೋಣ. ಸ್ವಲ್ಪ ದಾರವನ್ನು ಈ ಥರ ಸೇರಿಸಿ ಈಗ ಈ ಕಡ್ಡಿಯನ್ನು ಹಿಂದಕ್ಕೆ ತೆಗಿಬೇಕು. ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ನಾವು ಸೂಯಿಗೆ ದಾರವನ್ನು ಹಚ್ಬೋದು ಅಂತ. ಸಿಂಪಲ್ ಟ್ರಿಕ್ಸ್ ಇದು. ನೋಡಿ ಈ ಟಿಪ್ಸ್ ಅಂತೂ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿಬಿಟ್ಟಿದೆ, ಯಾರು ನೋಡಿದ್ರೂ ಇದೇ ಟಿಪ್ಸನ್ನು ಶೇರ್ ಮಾಡ್ತಿದ್ದಾರೆ. ಇದಕ್ಕಿಂತ ಸುಲಭವಾಗಿರ್ತಕ್ಕಂಥ ಟಿಪ್ಸ್ ನಾನು ಈಗ ಹೇಳ್ತೀನಿ ನೋಡಿ. ನೋಡಿ ಸಿಂಪಲ್ಲಾಗಿ, ಯಾವ ಸ್ಪೂನು ಬೇಡ, ಯಾವ ನೈಲ್ ಕಟ್ರು ಬೇಡ, ಏನೂ ಬೇಡ. ಆ ಪರ್ಕೆ ಕಡ್ಡಿ ತಗೊಂಡು ನೋಡಿ ಸೂಯಿಗೆ ಈ ಥರ ಸೇರಿಸ್ಬಿಟ್ಟು ಈಗ ದಾರವನ್ನು ಇದರಲ್ಲಿ ಸೇರಿಸೋಣ. ದಾರವನ್ನು ಸೇರಿಸಿದ್ದಾದಮೇಲೆ ಈ ಕಡ್ಡಿಯನ್ನು ಹಿಂದಕ್ಕೆ ತೆಗೆದ್ರೆ ಈಸಿಯಾಗಿ ಆಗುತ್ತೆ ನೋಡಿ. ನೋಡಿ ಈ ಕಡ್ಡಿಯನ್ನು ಸುಮ್ಮನೆ ಸ್ಪೂನ್ ಕಟ್ಕೊಂಡು ಮತ್ತು ನೈಲ್ ಕಟ್ರ್ ಕಟ್ಕೊಂಡು ಕಷ್ಟಪಡೋದ್ರ ಬದಲು ಡೈರೆಕ್ಟಾಗಿ ಸೇರಿಸ್ಬಿಟ್ಟು ದಾರವನ್ನು ಈ ಥರ ತೆಗಿಬೋದು. ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿ ಒಂದು ಪಿನ್ ಕಾಣಿಸ್ತಿದೆಯಲ್ವಾ, ಇದೇ ಥರನೇ ವರ್ಕ್ ಆಗುತ್ತೆ ಆ ಕಡ್ಡಿ ಸಹ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಈ ಥರದ್ದು ನಾವೊಂದು ತಗೊಂಬಂದು ಇಟ್ಕೊಂಡ್ರೂ ಈಸಿಯಾಗಿ ದಾರವನ್ನು ಹಚ್ಬೋದು. ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗೋ ಹಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.